ಮೇಕೆದಾಟು ಪಾದಯಾತ್ರೆ ಬಗ್ಗೆ ಏನೇನಾಯಿತು ಅಂತ ನೀವೆಲ್ಲ ನೋಡಿದಿರಿ ರಾಜಕೀಯ ಪಕ್ಷಗಳು ಯಾವ ರೀತಿ ಈ ಪಾದಯಾತ್ರೆಯನ್ನು ಹಮ್ಮಿಕೊಂಡು ಕೊರೋನಾ ಕಾಲದಲ್ಲಿ ಜನರ ಜೀವದ ಜೊತೆ ಚಲ್ಲಾಟಾಡಿದ್ರು ನೀವು ನೋಡಿದ್ರಿ ಇದರ ಹಿಂದಿರುವಂಥ ರಾಜಕಾರಣ ಇದು ಯಾಕೆ ಹಿಂಗಾಗ್ತಾ ಇದೆ ಇದನ್ನು ಒಂಚೂರು ಆಳಕ್ಕೆ ಇಳಿದು ನೋಡೋವಂಥ ಅಗತ್ಯತೆ ಇದೆ ಅಂತ ನಂಗೆ ಅನಿಸುತ್ತೆ ನಮ್ಮಲ್ಲಿ ಭಾಳಷ್ಟು ಜನ ಮೇಕೆದಾಟು ಅಂತ ಹೇಳಿದ ತಕ್ಷಣ ಅದು ಏನು ಏನೋ ಒಂದು ಮೇಕೆದಾಟು ಅಂತ ಇದೆ ಹೌದು ಅಲ್ಲೊಂದು ದಾಟುವಷ್ಟು ಜಾಗ ಇದೆಯಂತೆ ಅಷ್ಟು ನೀರು ಹೋಗುವಷ್ಟು ಜಾಗ ಇದೆ ಹಾಗಾಗಿ ಇದನ್ನು ಮೇಕೆದಾಟು ಅಂತ ಕರೀತಾರೆ ಅಲ್ಲಿಗೆ ಮುಗೀತು ಆದರೆ ಇದು ಏನು ಯೋಜನೆ ಏನು ಯಾಕೆ ಈ ಯೋಜನೆಗೆ ಮಹತ್ವ ಇದೆ ಅನ್ನೋದನ್ನು ನಾವು ಸ್ವಲ್ಪ ಆಳಕ್ಕಿಳಿದು ನೋಡಬೇಕಾಗಿದೆ ಮೇಕೆದಾಟು ಯೋಜನೆಯನ್ನು ಕರ್ನಾಟಕ ಸರ್ಕಾರ ಕೈಗೆತ್ತಿಕೊಂಡಿದೆ ಈ ಯೋಜನೆಯ ಪ್ರಕಾರ ಬೆಂಗಳೂರಿಗೆ ಸುಮಾರು ನಾಲ್ಕು ಪಾಯಿಂಟ್ ಏಳು ಐದು ಟಿ ಎಂ ಸಿ ನೀರಿನ ಪೂರೈಕೆ ಆಗಬೇಕು ಅನ್ನೋದು ಈ ಯೋಜನೆಯ ಮೂಲ ಉದ್ದೇಶ ಇದರ ಜೊತೆಗೆ ನಾನ್ನೂರು ಮೆಗಾವಾಟ್ ವಿದ್ಯುತ್ ಶಕ್ತಿ ಕೂಡ ಉತ್ಪಾದನೆಯಾಗಿ ಇಲ್ಲಿಯ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಅನುಕೂಲ ಆಗಬೇಕು ಅನ್ನೋವಂಥದ್ದು ಮೂಲ ಆಶಯ ಈ ಡಿ ಪಿ ಆರ್ನ ಸೆಂಟ್ರಲ್ ವಾಟರ್ ಕಮಿಷನಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಸಲ್ಲಿಸಿದ ನಂತರದಲ್ಲಿ ಸೆಂಟ್ರಲ್ ವಾಟರ್ ಕಮಿಷನ್ ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಅಂತ ಹೇಳ್ತೀವಿ ಅಂದರೆ ತಾತ್ವಿಕ ಒಪ್ಪಿಗೆಯನ್ನು ನೀಡಿದೆ ಆದರೆ ಫೈನಲ್ ಅನುಮತಿಯನ್ನು ಇನ್ನೂ ನೀಡಿಲ್ಲ ಸರಿ ಈಗ ಆ ಸೆಂಟ್ರಲ್ ವಾಟರ್ ಕಮಿಷನ್ನವರು ಅವರು ಈ ತಾತ್ವಿಕ ಒಪ್ಪಿಗೆಯನ್ನು ನೀಡಿದಾರಲ್ಲ ಇದನ್ನು ನೀಡಿದ್ದರ ವಿರುದ್ಧವಾಗಿ ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ದಾವೆಯನ್ನು ಹೂಡಿದೆ ಅಷ್ಟೇ ಅಲ್ಲ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರಾಷ್ಟ್ರೀಯ ಹಸಿರು ಆಯೋಗ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಂತ ನಾವೇನು ಕರಿತೀವಿ ಇವರು ತಾವೇ ಒಂದು ಸ್ವಯಂ ಪ್ರೇರಿತ ದೂರನ್ನು ದಾಖಲಿಸ್ಕೊಂಡು ಕರ್ನಾಟಕ ರಾಜ್ಯ ಸರ್ಕಾರ ಮೇಕೆದಾಟು ಯೋಜನೆಯನ್ನು ಅನುಷ್ಠಾನಗೊಳಿಸಬಾರದು ಅಂಥೇಳಿ ಒಂದು ಸೋಮೋಟೋ ಪ್ರಕರಣವನ್ನು ಕೂಡ ಶುರು ಮಾಡಿದ್ರು ಆದರೆ ಕರ್ನಾಟಕ ಸರ್ಕಾರ ಅದನ್ನ ಗಮನಿಸಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ನ ಮುಂದೆ ಹೋಗಿ ನೀವು ಈ ರೀತಿ ಇದಕ್ಕೆ ತಡೆಯೊಡ್ಡಬಾರದು ಈ ವಿಚಾರ ಇವತ್ತು ಕೇಂದ್ರ ಸರ್ಕಾರದ ಗಮನದಲ್ಲಿದೆ ಸುಪ್ರೀಂ ಕೋರ್ಟ್ ನಲ್ಲಿ ದಾವೆ ಹೂಡಲಾಗಿದೆ ಏನೇ ಇದ್ರೂ ಸುಪ್ರೀಂ ಕೋರ್ಟ್ ನಲ್ಲಿ ತೀರ್ಮಾನ ಆಗಲಿ ಅಂತ ಹೇಳಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ನ ವಜಾ ಮಾಡಿಸಿದ್ರು ಆ ವಜಾ ಮಾಡಿಸಿದ್ದನ್ನ ಮತ್ತೆ ಸುಪ್ರೀಂ ಕೋರ್ಟ್ ನಲ್ಲಿ ಇವತ್ತು ತಮಿಳ್ನಾಡು ಅರ್ಜಿಯನ್ನು ಹಾಕಿದೆ ಹಾಗೆ ತಮಿಳುನಾಡು ಹಂತ ಹಂತವಾಗಿ ಕರ್ನಾಟಕದ ಯೋಜನೆಯನ್ನ ವಿರೋಧ ಮಾಡ್ಲಿಕ್ಕೆ ಏನೇನ್ ಬೇಕೋ ಎಲ್ಲವನ್ನೂ ಮಾಡ್ಕೊಂಡು ಹೋಗ್ತಾ ಮೊದಲನೇದಾಗಿ ಹಸಿರು ನ್ಯಾಯಾಧಿಕರಣ ದಾಖಲು ಮಾಡಿ ಕರ್ನಾಟಕ ಸರ್ಕಾರದ ಯೋಜನೆಯನ್ನು ನಿಲ್ಲಿಸಬೇಕು ಅಂತ ಹೊರಟಾಗ ಕರ್ನಾಟಕ ಸರ್ಕಾರ ಅದನ್ನು ವಜಾಗೊಳಿಸಿದ್ದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಮತ್ತೆ ಪ್ರಶ್ನೆ ಮಾಡಿ ಹಸಿರು ನ್ಯಾಯಾಧಿಕರಣ ಅದನ್ನು ಕೈಗೆತ್ತಿಕೊಳ್ಳಬೇಕು ಇದರಿಂದ ಅರಣ್ಯ ನಾಶ ಆಗುತ್ತೆ ಅಲ್ಲಿ ಸುತ್ತಮುತ್ತಲಿನ ಜೀವ ಸಂಕುಲಕ್ಕೆ ತೊಂದರೆ ಆಗುತ್ತೆ ಅಲ್ಲಿ ಎಲಿಫೆಂಟ್ ಕಾರಿಡಾರ್ ಇದೆ ಅಂತ ಹೇಳಿ ತಮಿಳುನಾಡು ವಾದ ಮಾಡ್ತಾ ಇದೆ ಇದು ಒಂದು ಎರಡನೇದು ಈ ಯೋಜನೆಯಿಂದಾಗಿ ಕರ್ನಾಟಕ ಸರ್ಕಾರ ನಮಗೆ ಸುಪ್ರೀಂ ಕೋರ್ಟ್ನ ಆದೇಶದನ್ವಯ ಎಷ್ಟು ನೀರನ್ನು ಬಿಡಬೇಕೋ ಅಷ್ಟು ನೀರನ್ನು ಬಿಡದೆ ಇಲ್ಲಿ ಬ್ಯಾಲೆನ್ಸಿಂಗ್ ರಿಸರ್ವಾಯರನ್ನು ಮಾಡ್ತಾರೆ ಅರವತ್ತೇಳು ಟಿ ಎಂ ಸಿ ನೀರನ್ನು ಇವರು ಸಂಗ್ರಹ ಮಾಡಿಟ್ಕೊಂಡ್ರೆ ನಮಗೆ ನೀರು ಬರಲ್ಲ ಹೇಳಿ ಕೂಡ ದಾವೆಯನ್ನು ಹೂಡಿದೆ ಆದರೆ ಮೂರ್ನಾಲ್ಕು ಈ ರೀತಿಯ ದಾವೆಗಳನ್ನು ಹೂಡಿ ಸುಪ್ರೀಂ ಕೋರ್ಟ್ನಲ್ಲಿ ಕರ್ನಾಟಕ ಸರ್ಕಾರದ ಮೇಕೆದಾಟು ಯೋಜನೆಯನ್ನು ನಿಲ್ಲಿಸಲಿಕ್ಕೆ ಹೊರಟಿರುವಂಥ ತಮಿಳುನಾಡಿನ ವಿರುದ್ಧ ನಮ್ಮ ರಾಜಕೀಯ ಪಕ್ಷಗಳು ಯಾಕೆ ಮಾತಾಡಲ್ಲ ಕಾಂಗ್ರೆಸ್ನವರು ಅವ್ರ ವಿರುದ್ಧ ಯಾಕೆ ಪಾದಯಾತ್ರೆಯನ್ನು ಮಾಡಲ್ಲ ನೀವು ಮೇಕೆದಾಟುನಿಂದ ಬೆಂಗಳೂರಿಗೆ ಬರೋದಲ್ಲ ಮೇಕೆದಾಟುನಿಂದ ಆ ಕಡೆ ಹೋಗಿ ತಮಿಳ್ನಾಡಿಗೆ ಹೋಗಿ ಅಲ್ಲಿ ಹೋರಾಟ ಮಾಡಿ ಸ್ವಾಮಿ ತಮಿಳ್ನಾಡಿನಲ್ಲಿ ಯಾರ ಸರ್ಕಾರ ಇದೆ ಡಿ ಕೆ ಮತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಯೋಜನೆಯನ್ನು ವಿರೋಧ ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ದಾವೆ ಹುಡ್ದವ್ರು ಯಾರು ತಮಿಳ್ನಾಡಿನವರು ಇವತ್ತು ಇದಕ್ಕೆ ತಕರಾರು ಎತ್ತಾ ಇರೋರು ಯಾರು ತಮಿಳ್ನಾಡಿನವರು ಇವತ್ತು ಕಾಂಗ್ರೆಸ್ನವರು ಅವರ ಹೈಕಮಾಂಡ್ನವರಿಗೆ ಮಾತಾಡಿ ಇವತ್ತು ಸುಪ್ರೀಂ ಕೋರ್ಟಿನ ದಾವೆಯನ್ನು ತಮಿಳುನಾಡು ಇವತ್ತು ವಾಪಸ್ ತೊಗೊಂಡ್ಬಿಟ್ರೆ ಅಲ್ಲಿಗೆ ಮುಗಿದೋಯ್ತಲ್ಲ ಮೇಕೆದಾಟು ವಿಚಾರ ಪಾದಯಾತ್ರೆ ಯಾಕೆ ಮಾಡಬೇಕು ನೀವು ದೆಹಲಿ ಯಾತ್ರೆಯನ್ನು ಮಾಡಿ ನಿಮ್ಮ ಹೈಕಮಾಂಡ್ನವರ ಮನವೊಲಿಸಿ ಆ ಯೋಜನೆಗೆ ಹಾಕಿದಂಥ ಅಡೆತಡೆಗಳನ್ನು ನಿವಾರಿಸಿ ಸುಪ್ರೀಂ ಕೋರ್ಟ್ನ ದಾವೆಯನ್ನು ತೆಗೆದುಹಾಕ್ಸ್ಬಿಟ್ರೆ ಮುಗಿದೋಯ್ತಲ್ಲ ಇದನ್ನು ಮಾಡ್ದೇನೆ ಕೊರೋನಾ ಕಾಲದಲ್ಲಿ ನಾವು ಪಾದಯಾತ್ರೆ ಮಾಡ್ತೀವಿ ಮತ್ತು ಜನರ ಮಧ್ಯೆ ಹೋಗಿ ಪ್ರತಿಭಟನೆ ಮಾಡ್ತೀವಿ ಅಂತ ಮಾಡಿದ್ರೆ ಇದರಿಂದ ಯಾರಿಗೆ ಪ್ರಯೋಜನ ನಮಗೆ ನಾವೇ ನಾವು ಹಾನಿ ಉಂಟು ಮಾಡ್ಕೊಂಡಂಗಲ್ವಾ ಸೊ ಆದ್ದರಿಂದ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಇರುವಂಥ ದಾವೆ ಮಂಗಳವಾರದ ದಿನ ಸುಪ್ರೀಂ ಕೋರ್ಟ್ನ ಮುಂದೆ ಬಂದಿತ್ತು ನೋಡಿ ಪಾದಯಾತ್ರೆ ಅವತ್ತು ಶುರು ಆಗಿತ್ತು ಅವತ್ತಿನ ದಿನವೇ ತಮಿಳುನಾಡಿನ ಪ್ರಕರಣ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಬಂದಿತ್ತು ಇದನ್ನು ನಾವು ಗಮನಿಸಲಿಕ್ಕೆ ಆಗಲಿಲ್ಲ ಸೊ ನಾವು ಯಾವುದೇ ವಿಚಾರವನ್ನು ರಾಜಕೀಯಕರಣಗೊಳಿಸ್ದೇನೆ ನಿಷ್ಕಲ್ಮಶವಾಗಿ ಇದನ್ನು ನೋಡಿ ಅದನ್ನು ಅನಲೈಸ್ ಮಾಡಿ ಕಾನೂನಿನ ತೊಡಕುಗಳೇನಿದ್ದಾವೆ ಅಂಥೇಳಿ ನೋಡಿ ಅದನ್ನು ಬಗೆಹರಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕೇ ವಿನಃ ಈ ರಾಜಕೀಯ ಪಕ್ಷಗಳು ಈ ರೀತಿ ಜನರಿಗೆ ತೊಂದರೆ ಕೊಡೋದನ್ನು ಮಾಡಬಾರ್ದು ಅನಿಸುತ್ತೆ ನನಗೆ ಅಲ್ವಾ ಧನ್ಯವಾದ